ಹಲೋ ವೀಕ್ಷಕರೇ, ಪ್ರಿಯಾ ಸುಜಿ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನಿವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ಎರಡು ಬಗೆಯ ತಿಂಡಿಗಳನ್ನ ತೋರಿಸ್ತಿದ್ದೀನಿ. ಅದ್ಯಾವುದಂದ್ರೆ ಅನಾರಸ್, ಇದನ್ನ ಕಜ್ಜಾಯ ಅಂತ ಕೂಡ ಕರೀತಾರೆ. ಹಾಗೆಯೇ ಬೆಣ್ಣೆ ಮುರುಕುನ ರೆಸಿಪಿಯನ್ನು ಕೂಡ ನಾನಿವತ್ತು ತೋರಿಸ್ತಾ ಇದ್ದೀನಿ. ಬಾಯಿ ಲಿಟ್ರೆ ಕರ್ಗೋಗ್ಬಿಡುತ್ತೆ, ಬನ್ನಿ ಬೆಣ್ಣೆ ಮುರುಕು ಹೇಗೆ ಮಾಡೋದಂತ ನೋಡೋಣ. ನಾನಿವತ್ತೊಂದು ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂತಹ ಬೆಣ್ಣೆ ಮುರುಕಿನ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಅದು ಕೂಡ ಬೆಣ್ಣೆಯನ್ನು ಬಳಸದಲೆ. ಹೇಗೆ ಮಾಡೋದು ಅಂತ ನೀವು ಕೂಡ ಯೋಚನೆ ಮಾಡ್ತಿದ್ದೀರಾ, ಹಾಗಿದ್ರೆ ಪೂರ್ತಿ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಈ ಮುರುಕು ಬಾಯಿ ಲಿಟ್ರೆ ಕರ್ಗೋಗ್ಬಿಡುತ್ತೆ, ಬಹಳ ಹಗುರವಾಗಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹೊಸದಾಗಿ ಮಾಡ್ತಿರೋರು, ಯಾವತ್ತೂ ಚಕ್ಲಿ ಮಾಡ್ದಲೇ ಇರೋರು ಕೂಡ ಈ ಬೆಣ್ಣೆ ಮುರುಕನ್ನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಎಲ್ಲದಕ್ಕಿಂತ ಮುಂಚೆ ಈ ಬೆಣ್ಣೆ ಮುರುಕನ್ನ ಮಾಡೋದಕ್ಕೆ ನಮಗೆ 1 ಕಪ್ನಷ್ಟು ಹುರುಗಡಲೆ ಬೇಕಾಗುತ್ತೆ. ಈ ಹುರುಗಡಲೆಯನ್ನು ನಾನು ಹುರಿದಿಲ್ಲ, ಹಾಗೇ ತಗೊಂಡಿದ್ದೀನಿ. ಇದನ್ನು ನಾನೀಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ನೀವು ಹೆಚ್ಚು ಹೊತ್ತು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು 30 ಸೆಕೆಂಡ್ ಗ್ರೈಂಡ್ ಮಾಡಿದ್ರೆ ಸಾಕು, ಪೂರ್ತಿಯಾಗಿ ಸಣ್ಣಕ್ಕೆ ಪುಡಿ ಆಗುತ್ತೆ. ಹೇಗಿದ್ರು ನಾವು ಇದನ್ನು ಜರಡಿ ಹಿಡ್ದೇ ತಗೊಳ್ಳೋದು. ಈ ಹುರುಗಡಲೆ ಹಿಟ್ಟನ್ನು ನಾವೀಗ ಯಾವ ಕಪ್ಪಿಂದ ಹುರುಗಡಲೆ ತಗೊಂಡಿದ್ದಲ್ಲ ಅದೇ ಕಪ್ನಲ್ಲೇ ಅಳತೆ ಮಾಡಿ 1 ಕಪ್ನಷ್ಟು ತಗೊಳ್ಬೇಕು. ಯಾಕೆಂದರೆ ಇದು ಪುಡಿ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಷ್ಟೊಂದು ಅವಶ್ಯಕತೆ ಬರಲ್ಲ. ಉಳಿದಿರೋ ದಿನ ಎದಕ್ಕಾದರೂ ಬೇರೆದಕ್ಕೆ ಬಳಸ್ಕೊಳ್ಳಿ. ಈಗ ಒಂದು ಅಗ್ಲವಾಗಿರೋ ಪರಾತ್ ಮತ್ತು ಜರಡಿ ತಗೊಂಡಿದ್ದೀನಿ. ಜರಡಿ ಒಳಗಡೆ 1 ಕಪ್ನಷ್ಟು ಹುರುಗಡಲೆ ಇಟ್ಟು 3 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜರಡಿ ಚಿಕ್ಕದಿರೋದ್ರಿಂದ ಮೊದಲು 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಮೊದಲು ಜರಡಿ ಹಿಡಿದು ಇನ್ನು ಉಳಿದಿರೋ 1 ಕಪ್ಪನ್ನು ಆಮೇಲೆ ಹಾಕ್ಕೊಳ್ತೀನಿ. ನೀವು ಹುರುಗಡಲೆಯನ್ನ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡಿರೋದ್ರಿಂದ ನೀವು ಜರಡಿ ಹಿಡಿಲೇಬೇಕು. ಅಕ್ಕಿ ಹಿಟ್ಟನ್ನು ನೀವು ಮೊದಲೇ ಜರಡಿ ಹಿಡಿದಿದ್ರೆ ನೀವು ಡೈರೆಕ್ಟಾಗಿನೇ ಹಾಕ್ಕೊಳ್ಳಿ. ಈಗ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ, ಈಗ ಇನ್ನು 1 ಕಪ್ನಷ್ಟು ಅಕ್ಕಿ ಹಿಟ್ಟು ಉಳಿದಿದೆ, ಈಗ ಹಾಕ್ಕೊಳ್ತಿದ್ದೀನಿ. 3 ಕಪ್ ಅಕ್ಕಿ ಇಟ್ಟು 1 ಕಪ್ನಷ್ಟು ಹುರುಗಡಲೆ ಹಿಟ್ಟು ಬೇಕಾಗುತ್ತೆ ಈ ಬೆಣ್ಣೆ ಮುರುಕನ್ನ ಮಾಡೋದಕ್ಕೆ. ಈಗ ಎಲ್ಲವನ್ನು ಒಂದ್ಸಲ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ 1 ಚಮಚ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಇನ್ನೂ ಹೆಚ್ಚಿಗೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. 1 ಚಮಚ ಕರೆಕ್ಟ್ ಆಗಿರೋ ಅಳತೆ. 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಳೋಣ. 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ, ಒಳ್ಳೆ ಕಲರ್ ಬರುತ್ತೆ. ಮತ್ತು 2/2 ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು. ನೀವು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು 1 ಚಮಚದಷ್ಟು ಕರಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಎರಡೂ ಇಲ್ಲ ಅಂದರೆ ಎರಡರಲ್ಲಿ ಒಂದನ್ನೇ ನೀವು 2 ಚಮಚ ಬೇಕಾದರೂ ಹಾಕ್ಕೊಳ್ಬೋದು. 1/2 ಚಮಚದಷ್ಟು ನಾನು ಅಜ್ವಾನನ ಚೆನ್ನಾಗಿ ಕೈನಲ್ಲಿ ಉಜ್ಜಿಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ನಾನು ಇದಕ್ಕೆ 3 ಚಮಚದಷ್ಟು ಅಂದರೆ 3 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜಾಗದಲ್ಲಿ ನೀವು ಬೆಣ್ಣೆ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬೋದು, ನಡೆಯುತ್ತೆ. ಆದರೆ ನಾನು ಬೆಣ್ಣೆ ಬಳಸ್ದಲೇ ಮಾಡ್ತಾ ಇರೋದನ್ನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂಡ ಚಕ್ಲಿ ತುಂಬಾ ಹಗುರವಾಗಿ ಬಹಳ ಚೆನ್ನಾಗಿರುತ್ತೆ. ಮೊದಲು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೀವು ಕೈನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಆ ಎಣ್ಣೆ ಹಾಕಿರೋದನ್ನು ಅಲ್ಲಲ್ಲಿ ಸಣ್ಣ ಸಣ್ಣ ಗಂಟುಗಳ ಥರ ಆಗಿರುತ್ತೆ, ಎಲ್ಲವನ್ನ ಬೆರಳುಗಳ ಸಹಾಯದಿಂದ ಈ ಥರ ಪುಡಿ ಪುಡಿ ಮಾಡ್ಕೊಳ್ತಾ ಎಲ್ಲದನ್ನು ಬಿಡಿಸ್ಕೊಳ್ಳಿ. 1 ನಿಮಿಷ ಅಥವಾ 2 ನಿಮಿಷ ಸಮಯ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವೀಗ ಹಿಟ್ಟನ್ನು ನಾದ್ಕೊಳ್ಬೇಕು. ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ತಣ್ಣೀರನ್ನು ಉಪಯೋಗಿಸೋಕೆ ಹೋಗ್ಬಿಡಿ. ಹಾಗಂತ ತುಂಬ ಸುಡೋ ಸುಡೋ ನೀರು ಅಲ್ಲ, ಸ್ವಲ್ಪ ಬೆರಳಲ್ಲಿ ಮುಟ್ಟೋಕ್ಕೆ ಈಸಿ ಆಗ್ಬೋದು ಆ ಥರ ಬೆಚ್ಚಗಿರೋ ನೀರಿನಲ್ಲಿ ನಾವು ನಾದ್ಕೊಳ್ಳೋಣ. ಮೊದಲು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಿಮಗೆ ಅಷ್ಟೊಂದು ಬಿಸಿ ಇಲ್ಲ ಅಂತ ಅನಿಸುತ್ತಲ್ವಾ, ನೀವು ಕೈನಿಂದನೇ ನಾದ್ಕೊಳ್ಬೋದು, ಏನಾಗಲ್ಲ, ಅಷ್ಟೊಂದು ಬಿಸಿ ಏನು ಇರೋದಿಲ್ಲ. ಇದು ನೀವು ಯಾವ ರೀತಿಯಾಗಿ ಚಪಾತಿ ಹಿಟ್ಟನ್ನು ನಾದ್ಕೊಳ್ತಿರಲ್ಲ ಅದೇ ರೀತಿಯಾಗಿ ನಾದ್ಕೊಳ್ಳಿ. ಆದರೆ ತುಂಬ ಸಾಫ್ಟಾಗೂ ಬೇಡ, ತುಂಬ ಗಟ್ಟಿಯಾಗಿಯೂ ಬೇಡ, ಮೀಡಿಯಂ ಸಾಫ್ಟ್ ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು. ನೋಡಿ ಈ ಥರ ಈ ಹದಕ್ಕೆ ನಾದ್ಕೊಂಡಾದಮೇಲೆ ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ನೀವು ಚಕ್ಲಿ ಒರಳಿಗೆ ಹಾಕೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡ್ಬಿಡಿ. ನಾನು ಕೂಡ ಚಕ್ಲಿ ಒರಳಿಗೆ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಉಳಿದಿರೋ ಹಿಟ್ಟಿಗೆ ಒಂದು ಬಟ್ಟೆನೋ ಅಥವಾ ಒಂದು ಬೌಲೋ ಮುಚ್ಚಿಬಿಟ್ಟು ತೆಗೆದಿಡಿ, ಡ್ರೈ ಆಗೋದಕ್ಕೆ ಬಿಡಬೇಡಿ. ಈಗ ಚಕ್ಲಿ ಒರಳನ್ನು ತಗೊಂಡಿದ್ದೀನಿ, ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು. ಅಚ್ಚಿಗೂ ಕೂಡ ಹಚ್ಕೊಳ್ಳಿ. ನಿಮ್ಮ ಹತ್ರ ಚಕ್ಲಿ ಅಚ್ಚು ಯಾವುದಿದೆ ಅದನ್ನೇ ಹಾಕ್ಕೊಳ್ಳಿ. ಈಗ ಈ ಚಕ್ಲಿ ಒರಳಲ್ಲಿ ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಒರಳನ್ನು ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಆಗಿ ರೌಂಡ್ ಆಗಿ ಚಕ್ಲಿ ಮಾಡ್ಕೊಳ್ತೀವಲ್ಲ ಆ ಚಕ್ಲಿಯನ್ನು ಕೂಡ ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ಹಿಟ್ಟು ಹಗುರವಾಗಿರುತ್ತಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ಆ ಚಕ್ಲಿ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಚಕ್ಲಿಯನ್ನು ಡೈರೆಕ್ಟಾಗಿ ಕಾದಿರೋ ಎಣ್ಣೆಗೆ ನಾವು ರ್ಯಾಂಡಮ್ ಆಗಿರೋ ಶೇಪ್ನಲ್ಲಿ, ನೀವು ಒಂದು ಶೇಪ್ ಕೊಡಬೇಕು ಅಂತಲೇ ಇಲ್ಲ, ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನಲ್ಲೇ ನೀವು ಚಕ್ಲಿಗಳನ್ನ ಹಾಕ್ಕೊಳ್ಳಿ. ನಿಮ್ಮ ಕಡಾಯಿ ಯಾವ ಸೈಜ್ ಇದೆ ನೋಡ್ಕೊಂಬಿಟ್ಟು ಅಷ್ಟು ಚಕ್ಲಿಯನ್ನು ನೀವು ಒತ್ಕೊಳ್ಳಿ. ನೀವು ಚಕ್ಲಿ ಒತ್ತಿದ ಮೇಲೆ 1 40 ಸೆಕೆಂಡಿಂದ 1 ನಿಮಿಷಗಳ ತನಕ ನೀವು ಮುಟ್ಟೋದಕ್ಕೆ ಹೋಗಬೇಡಿ. ಅದನ್ನು ಹಾಗೆ ಬಿಟ್ಬಿಡಿ. ಸ್ವಲ್ಪ ಬಬಲ್ಸ್ ಕಡಿಮೆ ಆಗುತ್ತಲ್ಲ ಆ ಟೈಮ್ನಲ್ಲೇ ನಾವು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ ಈ ಥರ
ನಿಧಾನವಾಗಿ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳಿ. ಆ ಸೈಡ್ಗೂ ಕೂಡ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು. ಆಗಾಗ ಇನ್ನೊಂದು ಸೈಡ್ಗೆ ಮತ್ತೆ ಫ್ಲಿಪ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ಕುದಿಯೋದು ನಿಲ್ಲುತ್ತಲ್ಲ ಆಗ ಚಕ್ಲಿ ರೆಡಿಯಾಗಿದೆ ಅಂತ ಅರ್ಥ. ಆಗ ಚಕ್ಲಿಯನ್ನು ತೆಗೆದುಬಿಡೋಣ ಹೊರಗೆ ಎಣ್ಣೆಯಿಂದ. ಒಂದು 30 ಸೆಕೆಂಡ್ ಬಸ್ದು ಟಿಶ್ಯೂ ಪೇಪರ್ ಹಾಕಿರೋಂಥ ಒಂದು ಬ್ಯಾಸ್ಕೆಟ್ನಲ್ಲಿ ನಾನು ಈ ಬೆಣ್ಣೆ ಮುರುಕನ್ನು ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ, ನಾರ್ಮಲ್ ಚಕ್ಲಿ ಕೂಡ ಈ ಚಕ್ಲಿ ಹಿಟ್ಟಿನಲ್ಲಿ ನೀವು ಮಾಡ್ಕೊಳ್ಬಹುದು. ಆದರೆ ಹಿಟ್ಟು ಸ್ವಲ್ಪ ಹಗುರ ಆಗಿರೋದ್ರಿಂದ ಹೊಸದಾಗಿ ಮಾಡ್ತಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ರ್ಯಾಂಡಮ್ ಶೇಪ್ನಲ್ಲಿರೋ ಬೆಣ್ಣೆ ಮುರುಕಿನ ಈಸಿಯಾಗಿ ಮಾಡ್ಕೊಳ್ಬೋದು. ನಿಧಾನವಾಗಿ ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ತುಂಬಾ ಹಗುರವಾಗಿರುತ್ತೆ ಈ ಚಕ್ಲಿ, ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ. ನೀವು ಈ ಚಕ್ಲಿನ ಒಂದ್ಸಲ ಮನೆಯಲ್ಲಿ ಮಾಡಿ ತೋರಿಸಿ, ಮನೆಯಲ್ಲಿ ಇರೋರೆಲ್ಲ ಇಂಪ್ರೆಸ್ ಆಗಿಬಿಡ್ತಾರೆ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಚಕ್ಲಿ ಶೇಪ್ನಲ್ಲೂ ಕೂಡ ಈ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಚಕ್ಲಿಯನ್ನು ಒಂದು ಬಟರ್ ಪೇಪರ್ ಮೇಲೆ ಒತ್ಕೋಬೇಕು, ಆಮೇಲೆ ಅದನ್ನು ಎತ್ಕೊಂಡು ಎಣ್ಣೆಯಲ್ಲಿ ಹಾಕಬೇಕು. ಹೊಸದಾಗಿ ಮಾಡ್ತಿರೋರಿಗೆ ಕಷ್ಟ ಅನಿಸುತ್ತಲ್ಲ, ಅವ್ರ ಈ ಥರ ಡೈರೆಕ್ಟಾಗಿನೇ ಎಣ್ಣೆಯಲ್ಲಿ ಯಾವ ಶೇಪ್ ಬೇಕೋ ಆ ಶೇಪಿಗೆ ಹಾಕ್ಕೊಂಡು ಅದನ್ನು ಯಾವ ರೀತಿಯಾಗಿ ಫ್ರೈ ಮಾಡಬೇಕು ಅನ್ನೋದನ್ನ ತಿಳ್ಕೊಂಬಿಟ್ರೆ ಸಾಕು, ಈಸಿಯಾಗಿ ಬೆಣ್ಣೆ ಮುರುಕನ್ನು ಮಾಡ್ಕೊಳ್ಬೋದು. ನೋಡಿ, ಆ ಕಡಾಯಲ್ಲಿ ಎಷ್ಟು ಹಿಡಿಸುತ್ತಲ್ಲ ಅಷ್ಟು ಚಕ್ಲಿಯನ್ನು ನೀವು ಒತ್ಕೊಳ್ಳಿ, ಅಂದರೆ ಬೆಣ್ಣೆ ಮುರುಕನ್ನು ನೀವು ಒತ್ಕೊಳ್ಳಿ. ಹಾಕಿದ್ಮೇಲೆ ನೀವು 1 ನಿಮಿಷಗಳ ಕಾಲ ಮುಟ್ಟೋದಕ್ಕೆ ಹೋಗಬೇಡಿ. 1 ನಿಮಿಷ ಆದ ತಕ್ಷಣ ಅದಾಗದಾಗೆ ಸ್ವಲ್ಪ ಬಬಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಈ ಟೈಮ್ನಲ್ಲಿ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಈ ಥರ ಫ್ಲಿಪ್ ಮಾಡಿ ಎರಡೂ ಕಡೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು 1 ನಿಮಿಷಗಳ ಕಾಲ. ಹಾಗಾಗಿ ಮತ್ತೆ ಮತ್ತೆ ಫ್ಲಿಪ್ ಮಾಡ್ತಾನೆ ಇರಿ. ಯಾವಾಗ ಪೂರ್ತಿಯಾಗಿ ಬಬಲ್ಸ್ ಕಡಿಮೆ ಆಗುತ್ತಲ್ಲ, ನೋಡಿ ಈಗ ಬಬಲ್ಸ್ ಕಡಿಮೆ ಆಗಿದೆ. ಈ ಟೈಮ್ನಲ್ಲಿ ನಾವು ಚಕ್ಲಿಯನ್ನು ತೆಗೆದುಬಿಡ್ಬೇಕು ಎಣ್ಣೆಯಿಂದ. ಚಕ್ಲಿ ಫ್ರೈ ಆಗಿದೆ ಅಂತ ಅರ್ಥ, ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಕೂಡ ಬಂದಿರುತ್ತೆ. ಚಕ್ಲಿಯನ್ನು ಎಣ್ಣೆಯಿಂದ ತೆಗೆದುಬಿಡೋಣ. ನೀವು ಚಕ್ಲಿ ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಟಿರಬೇಕು, ಪೂರ್ತಿ ಹೈನೂ ಬೇಡ, ಪೂರ್ತಿ ಲೋನೂ ಬೇಡ. ಈಗ ಹಗುರವಾದಂತಹ ಗರಿಗರಿ ಆಗಿರುವಂತಹ ಬಾಯಲ್ಲಿಟ್ಟರೆ ಕರ್ಗೋ ಅಂತ ಈ ಬೆಣ್ಣೆ ಮುರುಕು ತಯಾರಾಗಿದೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋದಕ್ಕೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಹಗುರವಾಗಿ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇತ್ತು. ನೀವು ಕೂಡ ಒಂದ್ಸಲ ಹಬ್ಬಕ್ಕೆ ಈ ಬೆಣ್ಣೆ ಮುರುಕನ್ನು ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ತೋರಿಸ್ತಾ ಇರುವಂಥ ಎರಡನೆಯ ತಿಂಡಿ ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವಂಥ ಸಾಂಪ್ರದಾಯಿಕ ಶೈಲಿಯ ಕಜ್ಜಾಯ. ಇದನ್ನ ತುಪ್ಪದ ಕಜ್ಜಾಯ ಅಥವಾ ಅನಾರಸ್ ಅಂತ ಕೂಡ ಕರೀತಾರೆ. ಈ ಅನಾರಸ್ ತಿಂಡಿಯನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ಇದನ್ನು ನೀವು ಉತ್ತರ ಕರ್ನಾಟಕದಲ್ಲಿ ಸೈಡ್ ಮಾಡುವಂತಹ ಕಜ್ಜಾಯ ಅಂತ ಕೂಡ ಕರಿಬೋದು. ಇದರ ವಿಶೇಷತೆ ಏನಂದರೆ ಇದು ತುಪ್ಪದಲ್ಲಿ ಮಾಡುವಂತಹ ಕಜ್ಜಾಯ. ಬನ್ನಿ, ಈ ವಿಶೇಷವಾಗಿರುವಂಥ ಅನಾರಸ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಅನಾರಸ್ ಮಾಡೋದಕ್ಕೆ ನಾನು ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 3 ಕಪ್ಗಳಷ್ಟು ಅಕ್ಕಿಯನ್ನು ಹಾಕ್ಕೊಂಡು ನೆನೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ಕಡಿಮೆ ಮಾಡೋದಾದರೆ 1 ಕಪ್ಪೇ ಹಾಕ್ಕೊಳ್ಳಿ. 1 ಕಪ್ ಅಕ್ಕಿಯಲ್ಲೇ ನೀವು 25-30 ಕಜ್ಜಾಯಗಳನ್ನ ಮಾಡ್ಕೊಳ್ಬೋದು. ಈ 3 ಕಪ್ ಅಕ್ಕಿಗೆ ನಾನು ಇವಾಗ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು 2-3 ಸಲ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಅಕ್ಕಿಯನ್ನು ತೊಗೊಳ್ಬೋದು. ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಮೇಲೆ ನಾವು ಇದಕ್ಕೆ ಅಕ್ಕಿ ಮುಳುಗೋ ತನಕ ನೀರನ್ನು ಹಾಕಿ ನೆನೆ ಇಡಬೇಕಾಗುತ್ತೆ. ಇದನ್ನು ನೀವು ಮಿನಿಮಮ್ 3 ದಿನಗಳ ಕಾಲ ನೆನೆ ಇಡಬೇಕು, ಮ್ಯಾಕ್ಸಿಮಮ್ 7 ದಿನಗಳ ಕಾಲದೂ ನೆನೆ ಇಡ್ಬೋದು. ನೀವು ಎಷ್ಟು ದಿನ ನೆನೆ ಇಡ್ತೀರೋ ಅಷ್ಟು ಹಗುರವಾಗಿ ಅನಾರಸ್ ಬರುತ್ತೆ. ಆದರೆ ಒಂದು ಕಂಡೀಷನ್ ಏನಂದರೆ, ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅಕ್ಕಿಯನ್ನು ತೊಳೆದು ಅಕ್ಕಿಯ ನೀರನ್ನು ನೀವು ಬದಲಾಯಿಸ್ತಾ ಇರಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ನೀರು ಹಳೆ ನೀರನ್ನು ಚೆಲ್ಲಿ ಹೊಸ ನೀರನ್ನು ಹಾಕಿ ನಾವು ನೆನೆ ಇಡಬೇಕು. ನಾನು ಈ ಅಕ್ಕಿನ 7 ದಿನಗಳ ಕಾಲ ನೆನೆ ಇಟ್ಟಿದ್ದೆ. ಇದು 7ನೇ ದಿನ. ಈಗ ನಾನು ಒಂದ್ಸಲ ಕೊನೆಯದಾಗಿ ಅಕ್ಕಿಯನ್ನು ತೊಳೆದು ನಾನೀಗ ಒಂದು ಸ್ಟ್ರೈನರ್ನಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಪೂರ್ತಿಯಾಗಿ ಚೆಲ್ಬಿಡ್ಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ನೀರನ್ನು ಚೆಲ್ಲಿ ಉಳಿದಿರೋಂಥ ಅಕ್ಕಿಯನ್ನು ನಾವೀಗ ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಜರಡಿ ಇರುತ್ತಲ್ಲ ಮನೆಯಲ್ಲಿ, ಯಾವುದಾದ್ರೂ ಜರಡಿ ನಡೆಯುತ್ತೆ, ಅದರಲ್ಲಿ ನಾವು ಈ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಸ್ವಲ್ಪನೂ ನೀರು ಇರಬಾರ್ದು, ಹಾಗಾಗಿ ನಾನು ಪೂರ್ತಿ ನೀರು ಹೋಗಲಿ ಅಂತ ಈ ಜರಡಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿಯನ್ನು ನಿಮ್ಮ ಹತ್ರ ಕಡಿಮೆ ಸಮಯ ಇದ್ದರೆ ನೀವು 3 ದಿನಗಳ ತನಕನೂ ನೆನೆ ಇಡ್ಬೋದು. ನಿಮ್ಮ ಹತ್ರ ಹೆಚ್ಚು ಸಮಯ ಇದ್ದರೆ ನೀವು 7 ದಿನಗಳ ಕಾಲ ಇಡಿ. ಆಗ ತುಂಬ ಹಗುರವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, 5 ನಿಮಿಷ ನಾನು ಅಕ್ಕಿಯನ್ನು ಸ್ಟ್ರೈನರಲ್ಲಿ ಬಿಟ್ಟು ಈಗ ಈ ಸ್ಟ್ರೈನರಲ್ಲಿರೋ ಅಕ್ಕಿಯನ್ನು ನಾನು ಒಂದು ಬಟ್ಟೆ ಮೇಲೆ ನಾನು ಒಣಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ನಾವು 20 ನಿಮಿಷಗಳ ಕಾಲ ಒಣಗಿಸಿದ್ರೆ ಸಾಕು. ಫ್ಯಾನ್ ಕೆಳಗೆ, ಬಿಸಿಲಲ್ಲಿ ಎಲ್ಲೂ ಬೇಡ. ಯಾವುದಾದ್ರೂ ಒಂದು ಅಡುಗೆ ಮನೆಯಲ್ಲೋ ರೂಮಲ್ಲೋ ಯಾರೂ ಓಡಾಡ್ದಲ್ಲೇ ಇರೋ ಜಾಗದಲ್ಲಿ 20 ನಿಮಿಷಗಳ ಕಾಲ ಆರಾಕ್ಬಿಡಿ.
ನೋಡಿ ಈಗ 20 ನಿಮಿಷ ಆಗಿದೆ. ಅಕ್ಕಿ ಪೂರ್ತಿಯಾಗಿ ಒಣಗಿಲ್ಲ, ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಸಿ ಇದೆ. ಇಷ್ಟು ಹಸಿ ಇದ್ರೆ ನಡೆಯುತ್ತೆ, ಇಷ್ಟು ಹಸಿ ಇರಲೇಬೇಕು, ಯಾಕೆಂದರೆ ಬೆಲ್ಲದ ಜೊತೆ ಮಿಕ್ಸ್ ಆಗೋದಕ್ಕೆ ಇಷ್ಟು ಹಸಿ ಬೇಕಾಗುತ್ತೆ. ಈಗ ನಾನು ಈ ಅಕ್ಕಿಯನ್ನು ಮೂರು ಭಾಗಗಳು ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು 3 ಕಪ್ ತೊಗೊಂಡಿರೋದ್ರಿಂದ 3 ಭಾಗ ಮಾಡ್ಕೊಂಡು ನಾನು ಮಿಕ್ಸರಲ್ಲಿ ಪೌಡರ್ ಮಾಡ್ಕೊಳ್ತೀನಿ. ನೀವು 1 ಕಪ್ ತೊಗೊಂಡ್ರೆ ಒಂದೇ ಸಲ ಮಿಕ್ಸರಲ್ಲಿ ಪೌಡರ್ ಮಾಡ್ಕೊಂಡ್ಬಿಡಿ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು 1 ಭಾಗ ಅಕ್ಕಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಸಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ನಾವೀಗ. ನೋಡಿ ಮಿಕ್ಸರ್ನಲ್ಲೇ ಅಕ್ಕಿ ಹಿಟ್ಟು ಎಷ್ಟು ಸಣ್ಣಗೆ ಪೌಡರ್ ಆಗಿದೆ ಅಂತ. ಈಗ ನಾವು ಇದನ್ನು ಏನು ಮಾಡಬೇಕಂದ್ರೆ, ಮತ್ತೆ ಆವಾಗಲೇ ತೊಗೊಂಡಿದ್ವಲ್ಲ ಅದೇ ಜರಡಿಯಿಂದ ನಾವು ಮತ್ತೆ ಜರಡಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ರವೆ ಥರ ಉಳ್ಕೊಂಡಿರುತ್ತೆ, ಆ ರವೆಯನ್ನೆಲ್ಲ ನಾವು ಸಪ್ರೇಟಾಗಿ ತೆಗಿಬೇಕು. ಹಾಗಾಗಿ ಮತ್ತೆ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಿಟ್ಟು ಹಸಿ ಇರೋದ್ರಿಂದ ಬೇಗನೆ ಬರೋದಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ, ಸ್ಟ್ರೈನರ್ ಮಾಡುವಾಗ ನೀವು ಸ್ವಲ್ಪ ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಸ್ಟ್ರೈನ್ ಮಾಡ್ಕೊಳ್ಳಿ, ಆವಾಗ ಬೇಗ ಹಿಟ್ಟು ಕೆಳಗಡೆ ಬೀಳುತ್ತೆ. ಯಾಕೆಂದರೆ ಈ ಹಿಟ್ಟು ಸ್ವಲ್ಪ ಹಸಿ ಇರುತ್ತೆ, ಅದು ಬೆಲ್ಲನ ಅಬ್ಸರ್ವ್ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಅಕ್ಕಿಯನ್ನು ಹಸಿನೇ ಬಿಟ್ಟಿರ್ತೀನಿ. ನೋಡಿ ಕೊನೆಯದಾಗಿ ಸ್ವಲ್ಪ ರವೆ ಉಳಿದಿದೆ, ಇದನ್ನು 2nd ಟ್ರಿಪ್ಗೆ ಅಥವಾ 3rd ಟ್ರಿಪ್ಗೆ ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಳ್ಬೋದು. ನಾವು ಅಕ್ಕಿಯನ್ನು 7 ದಿನಗಳ ಕಾಲ ನೆನೆ ಇಟ್ಟು ಈಗ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡೋದ್ರಿಂದ ಅಕ್ಕಿ ಹಿಟ್ಟು ತುಂಬಾ ಹಗುರವಾಗಿ ತುಂಬಾ ಸಾಫ್ಟಾಗಿದೆ. ಇದೇ ರೀತಿ ಉಳಿದಿರೋ ಅಕ್ಕಿಯಲ್ಲೂ ಕೂಡ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಸಣ್ಣಗೆ ಪುಡಿ ಮಾಡ್ಕೊಂಡು ಇದೇ ಪರಾತ್ಗೆನೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ ಎಲ್ಲ 3 ಟ್ರಿಪ್ ಅಕ್ಕಿಯನ್ನು ಕೂಡ ನಾನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನೀಗ ಏನು ಮಾಡಬೇಕಂದ್ರೆ ಬೆಲ್ಲನ ಸೇರಿಸ್ಕೊಳ್ಬೇಕು. ಹಾಗಾಗಿ ನಾನೊಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು 3 ಕಪ್ಪಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕಪ್ ಅಕ್ಕಿ ತೊಗೊಂಡಿರ್ತೀರಲ್ಲ ಅಷ್ಟೇ ಪ್ರಮಾಣದಲ್ಲಿ ನೀವು ಬೆಲ್ಲವನ್ನು ಕೂಡ ತೊಗೊಳ್ಬೇಕಾಗುತ್ತೆ. ನಾನು ಅಕ್ಕಿಯನ್ನು ಕೂಡ ಇದೇ ಕಪ್ನಲ್ಲಿ ಹಾಕಿದ್ದೆ, ಹಾಗಾಗಿ ಬೆಲ್ಲನೂ ಕೂಡ ಅದೇ ಕಪ್ನಲ್ಲಿ 3 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಈ ಬೆಲ್ಲವನ್ನು ನಾನು ಅಕ್ಕಿ ಹಿಟ್ಟಿನಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಬೆಲ್ಲನ ಅಕ್ಕಿ ಹಿಟ್ಟು ಒಳಗಡೆ ಹಾಕ್ಕೊಂಡ್ಬಿಡಿ. ಈಗ ಕೈನಲ್ಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ, ಯಾಕೆಂದರೆ ಬೆಲ್ಲ ಎಲ್ಲ ಕಡೆ ಸಮನಾಗಿ ಹೋಗಬೇಕು. ಹಾಗಾಗಿ ಕೈನಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಮತ್ತೆ 3 ಅಥವಾ 1 4 ಟ್ರಿಪ್ ಮಾಡ್ಕೊಂಡು ನಾವು ಮಿಕ್ಸರ್ ಜಾರ್ನಲ್ಲಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಮೊದಲನೇ ಟ್ರಿಪ್ ಹಾಕ್ಕೊಂಡಿದ್ದೀನಿ, ಪೌಡರ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಬೆಲ್ಲ ಮತ್ತು ಅಕ್ಕಿ ಹಿಟ್ಟನ್ನು ನಾನು ಚೆನ್ನಾಗಿ ಮಿಕ್ಸರ್ನಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡ್ಬಿಟ್ಟಿದೆ ಅಂತ. ಈಗ ಈ ಬೆಲ್ಲ ನೀರು ಬಿಡೋದಕ್ಕೆ ಶುರುವಾಗುತ್ತೆ, ಆಗ ನಾವು ಆರಾಮಾಗಿ ನಾದ್ಕೊಂಡ್ಬಿಡ್ಬೋದು. ಇದೇ ರೀತಿಯಾಗಿ ಉಳಿದಿರೋ ಬೆಲ್ಲ ಅಕ್ಕಿಯನ್ನು ಕೂಡ ನಾನು ಪುಡಿ ಮಾಡಿ ಇದೇ ಬೌಲ್ಗೆನೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ಒಂದು 1/4 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಿಧಾನವಾಗಿ ನಾವು ಹಿಟ್ಟನ್ನ ನಾದೋದಕ್ಕೆ ಶುರು ಮಾಡಬೇಕು. ನಾದೋದಕ್ಕೆ ಶುರು ಮಾಡಿದ ತಕ್ಷಣ ಬೆಲ್ಲ ನೀರು ಬಿಡೋದಕ್ಕೆ ಶುರುವಾಗುತ್ತೆ, ಯಾಕೆಂದರೆ ಅಕ್ಕಿ ಕೂಡ ಹಸಿ ಇರುತ್ತೆ, ಅದು ಕೂಡ ನೀರು ಬಿಡುತ್ತೆ. ಆಗ ಬೆಲ್ಲದಲ್ಲಿ ಬಿಟ್ಟಿರೋ ನೀರು ಹಾಗೂ ಅಕ್ಕಿಯಲ್ಲಿ ಇರೋ ನೀರು ಎರಡರಿಂದನೇ ನಾವು ಆರಾಮಾಗಿ ನಾದ್ಕೊಂಡ್ಬಿಡ್ಬೋದು. ಇದನ್ನು ಹೆಚ್ಚು ಸಮಯಗಳ ಕಾಲ ನಾದೋ ಅವಶ್ಯಕತೆಯೇ ಇಲ್ಲ, 3-4 ನಿಮಿಷ ನಾದ್ಕೊಂಡ್ರೆ ಸಾಕು. ನಾದೋದಕ್ಕೆ ಶುರು ಮಾಡಿದಾಗ ನಿಮಗೆ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ, ಯಾಕೆಂದರೆ ಆಗ ನೀರು ಬಿಡೋದಕ್ಕೆ ಶುರುವಾಗಿರುತ್ತಲ್ಲ. ನಾದ್ತಾ ನಾದ್ತಾ ನಿಮಗೊಂದು 2 ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಹಿಟ್ಟು ಎಷ್ಟು ಸಾಫ್ಟ್ ಆಗ್ತಾ ಇದೆ ಅಂತ. ನೋಡಿ ಈಗ ನಮ್ಮ ಹಿಟ್ಟಾಗಲೇ ಸಾಫ್ಟ್ ಆಗೋದಕ್ಕೆ ಶುರುವಾಗಿಬಿಟ್ಟಿದೆ, ಯಾವ ರೀತಿಯಾಗಿ ಒಂದು ಉಂಡೆ ಥರ ಆಗಿಬಿಟ್ಟಿದೆ ನೋಡಿ. ಆಗಲೇ ಪೂರ್ತಿ ಪುಡಿ ಪುಡಿ ಆಗಿದ್ದು ಆಗಲೇ ನಾವು ಹಿಟ್ಟು ಚಪಾತಿ ಹಿಟ್ಟಿನ ಥರ ನಾದ್ಕೊಂಡ್ಬಿಟ್ವಿ. ಈಗ ನಾವು ಇದನ್ನು 1 ದಿನಗಳ ಕಾಲ ಹಾಗೇ ಬಿಡಬೇಕಾಗುತ್ತೆ ರೆಸ್ಟ್ ಮಾಡಲಿಕ್ಕೆ. ಇಮಿಡಿಯೇಟಾಗಿ ನಿಮಗೆ ಕಜ್ಜಾಯ ಅಥವಾ ಅನಾರಸ್ನ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ನೀವು ಮಿನಿಮಮ್ ಆದರೂ ಒಂದು 12 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ನಾನು ಇದನ್ನು 24 ಗಂಟೆಗಳ ಕಾಲ ಹಾಗೇ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಫ್ರಿಜ್ನಲ್ಲಿ ಎಲ್ಲೂ ಇಡೋ ಅವಶ್ಯಕತೆ ಇಲ್ಲ, ಹೊರಗೇ ಇಟ್ಬಿಡಿ. ಒಂದು ಕ್ಲೀನಾಗಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಟ್ರೆ ಸಾಕು. ಈಗ ನೋಡಿ 24 ಗಂಟೆಗಳ ಕಾಲ ಆಗಿದೆ, ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ನೋಡಿ ನಮಗೆ ಅನಾರಸ್ ಮಾಡೋದಕ್ಕೆ ಯಾವ ರೀತಿ ಹಿಟ್ಟು ಬೇಕೋ ಅದೇ ರೀತಿಯಾಗಿ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಹೀಗೆ ಇಟ್ಬಿಡೋಣ. ಈಗ ಇದನ್ನು ಕರಿಯೋದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಇಟ್ಬಿಡೋಣ. ನೀವು ಇದನ್ನು ಕರಿಯೋದಕ್ಕೆ ಎಣ್ಣೆನಾದರೂ ತೊಗೊಳ್ಬೋದು ಅಥವಾ ತುಪ್ಪನಾದರೂ ತೊಗೊಳ್ಬೋದು ಅಥವಾ 1/2 ತುಪ್ಪ 1/2 ಎಣ್ಣೆನಾದರೂ ತೊಗೊಳ್ಬೋದು. ನಾನು ಪೂರ್ತಿಯಾಗಿ ತುಪ್ಪನ ಕಾಯಿಸ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ಹಿಟ್ಟನ್ನು, ಇಷ್ಟು ಪ್ರಮಾಣದಷ್ಟು ಹಿಟ್ಟನ್ನು ತೊಗೊಳ್ಬೇಕಾಗುತ್ತೆ. ಇದನ್ನು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೇಕು ಕೈನಲ್ಲೇ. ಉಂಡೆ ಮಾಡಿದ್ಮೇಲೆ ಇದಕ್ಕೆ ನಾವು ಗಸಗಸೆ, ಒಂದು ಪ್ಲೇಟ್ನಲ್ಲಿ ಗಸಗಸೆ ಇಟ್ಕೊಂಡು ಈ ರೀತಿಯಾಗಿ ಪೂರ್ತಿ ಗಸಗಸೆಯನ್ನು ಅಂಟಿಸ್ಕೊಳ್ಬೇಕು. ಈಗ ಒಂದು ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ನಿಧಾನವಾಗಿ ಈ ರೀತಿಯಾಗಿ ತಟ್ಟಬೇಕಾಗುತ್ತೆ. ನಿಮ್ಗೆ ಯಾವ ಸೈಜ್ಗೆ ಬೇಕಾದರೂ ಆ ಸೈಜ್ಗೆ ಮಾಡ್ಕೊಳ್ಬೋದು. ಮೊದಲನೇದಾಗಿರೋದ್ರಿಂದ ನಿಮಗೆ ಚಿಕ್ಕ ಸೈಜ್ನಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಸೈಜ್ನಲ್ಲಿ ಇದನ್ನು ತೆಗೆಯೋದು ಕೂಡ ತುಂಬ ಸುಲಭ, ಸ್ವಲ್ಪನೂ ಅಂಟೋದಿಲ್ಲ ಬಟರ್ ಪೇಪರ್ಗೆ. ಈಗ ಇದನ್ನು
ತುಪ್ಪಕ್ಕೆ ಹಾಕಿ ನಾನು ಕರಿತಾ ಇದ್ದೀನಿ. ಹಾಕಿದ ತಕ್ಷಣ ಈ ರೀತಿಯಾಗಿ ಅದ್ರ ಮೇಲೆ ತುಪ್ಪನ ಹಾಕಬೇಕಾಗುತ್ತೆ ಒಂದು ಸ್ಪೂನ್ನಿಂದ, ಆಗ ಅದು ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನೀವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಿ ನಾವು ಇದರಲ್ಲಿ ಇರೋಂಥ ತುಪ್ಪ ಅಥವಾ ಎಣ್ಣೆಯನ್ನು ತೆಗಿಬೇಕಾಗುತ್ತೆ. ಪ್ರತಿ ಕಜ್ಜಾಯಕ್ಕೂ ನಾವು ಇದೇ ರೀತಿಯಾಗಿ ಮಾಡಬೇಕು. ನೋಡಿ ಎಷ್ಟು ಸುಂದರವಾಗಿರುವಂಥ ಕಜ್ಜಾಯಗಳು ರೆಡಿಯಾಗಿದೆ ಅಂತ. ಪ್ರತಿ ಕಜ್ಜಾಯ ಕೂಡ ಉಬ್ಬಿ ಉಬ್ಬಿ ಸಾಫ್ಟಾಗಿ ಸುತ್ತ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಹಿಟ್ಟಲ್ಲಿ ನಾನು ಕಜ್ಜಾಯನ ತಟ್ಕೊಂಡಿದ್ದೀನಿ. ನಿಧಾನವಾಗಿ ಕೈಗೆ ಎತ್ಕೊಳ್ಬೋದು, ಸ್ವಲ್ಪನೂ ಬಟರ್ ಪೇಪರ್ಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ ನಾವು ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿರ್ತೀವಲ್ಲ, ಈಗ ಇದನ್ನು ಸೀದಾ ತುಪ್ಪದ ಒಳಗಡೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಹಾಕಿದ್ಮೇಲೆ ಒಂದು ಸ್ಪೂನಿಂದ ತುಪ್ಪವನ್ನು ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಎರಚೋದ್ರಿಂದ ಅದು ಉಬ್ಬುತ್ತೆ. ಪೂರಿ ಯಾವ ರೀತಿಯಾಗಿ ಉಬ್ಬುತ್ತಲ್ಲ ಅದೇ ರೀತಿಯಾಗಿ ಕಜ್ಜಾಯ ಕೂಡ ಉಬ್ಬುತ್ತೆ. ಈ ಥರ ಒಂದು ಸೈಡ್ ಫ್ರೈ ಮಾಡಿದ್ಮೇಲೆ ಇದನ್ನು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕಿದ್ರೆ ಡಾರ್ಕ್ ಕಲರ್ ಆಗಿ ನೀವು ಫ್ರೈ ಮಾಡ್ಕೊಳ್ಳಿ, ಲೈಟ್ ಕಲರ್ ಬೇಕಂದರೆ ಲೈಟ್ ಆಗಿನೇ ಫ್ರೈ ಮಾಡ್ಕೊಳ್ಬೋದು. ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ಎಣ್ಣೆಯಿಂದ ತೆಗೆಯುವಾಗ ಮಾತ್ರ ಈ ರೀತಿಯಾಗಿ ಪ್ರೆಸ್ ಮಾಡಿನೇ ತೆಗಿಬೇಕು. ಇದನ್ನು ತೆಗೆದ್ಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀವಲ್ಲ, ಆ ಪ್ಲೇಟ್ನ ನಾವು ಸ್ಲ್ಯಾಂಟ್ ಅಂದರೆ ಓರೆಯಾಗಿ ನಾವು ನಿಲ್ಲಿಸ್ಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ ನಾನು ಎಲ್ಲ ಕಜ್ಜಾಯನ ಹಾಕಿದ್ದೀನಲ್ಲ, ಆ ಪ್ಲೇಟ್ನ ನಾನು ಓರೆಯಾಗಿ ನಿಲ್ಲಿಸಿದ್ದೀನಿ. ಯಾಕೆಂದರೆ ಎಕ್ಸೆಸ್ ಇರೋ ಆಯಿಲ್ ಅಥವಾ ತುಪ್ಪ ಆಚೆ ಬಂದುಬಿಡಲಿ ಅಂತ ನಾನು ಈ ರೀತಿಯಾಗಿ ಕ್ರಾಸ್ ಆಗಿ ನಾನು ಪ್ಲೇಟ್ನ ಇಟ್ಟಿದ್ದೀನಿ. ಕೆಳಗಡೆ ಏನಾದರೂ ಒಂದು ಬೌಲ್ನ ಇಟ್ಬಿಡಿ. ಆಗ ಅನಾರಸ್ನಲ್ಲಿ ತುಪ್ಪ ಅಥವಾ ಎಣ್ಣೆ ಸ್ವಲ್ಪನಾದರೂ ಉಳಿದಿದ್ರೆ ಅದು ಪೂರ್ತಿಯಾಗಿ ಆಚೆ ಬಂದುಬಿಡುತ್ತೆ. ಈಗ ನೋಡಿ ನಾನು ಅನಾರಸ್ನ ಕೈನಲ್ಲಿ ತೊಗೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಸುತ್ತ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಆಗಿದೆ, ಆದರೆ ಮಧ್ಯದಲ್ಲಿ ಮಾತ್ರ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ಮಧ್ಯ ಮಧ್ಯ ನಿಮಗೆ ಹೋಲ್ ಕಾಣ್ತಿದ್ಯಲ್ಲ, ಅದು ಅದರ ಅರ್ಥ ಏನಂದರೆ ಈ ಥರ ಹೋಲ್ ಬಂದಿದ್ರೆ ನಿಮ್ಮ ಅನಾರಸ್ ಪರ್ಫೆಕ್ಟಾಗಿ ಆಗಿದೆ ಅಂತ. ಇದೇ ರೀತಿಯಾಗಿ ಪರ್ಫೆಕ್ಟ್ ಅನಾರಸ್ ಅಥವಾ ಕಜ್ಜಾಯನ ನೀವು ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಸರಿಯಾದ ಪ್ರಮಾಣದ ಅಳತೆಯಲ್ಲಿ ಸಾಮಗ್ರಿಗಳನ್ನ ನೀವು ಹಾಕಬೇಕು. ಅದೇ ರೀತಿಯಾಗಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೂಡ ಫಾಲೋ ಮಾಡಿ, ಆಗ ನಿಮ್ಮ ಅನಾರಸ್ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ನಿಮಗೆ ಇವತ್ತಿನ ಈ ದೀಪಾವಳಿ ವಿಶೇಷ ಅನಾರಸ್ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.